ಒಂದು ಇತಿಹಾಸ ಹೇಳ್ತದೆ ಏನಂದ್ರೆ ಆ ಏಸು ಕ್ರಿಸ್ತನು ಆತನಿಗೆ ಶಿಲುಬೆಗೆ ಹಾಕಲ್ಪಟ್ಟಿತ್ತು ಅದು ಸಮಯ ಏನಂದ್ರೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಆತನಿಗೆ ಶಿಲುಬೆಗೆ ಹಾಕಲ್ಪಟ್ಟಿತ್ತು ಮತ್ತು ಮೂರು ಗಂಟೆಗೆ ಆತನ ಒಂದು ಪ್ರಾಣ ಹೋಯಿತು ಎಂಬುದಾಗಿ ಈ ಆರು ತಾಸುಗಳು ಆರು ಗಂಟೆಗಳ ಕಾಲ ಏಸು ಕ್ರಿಸ್ತನು ಆ ಒಂದು ಶಿಲುಬೆಯಲ್ಲಿ ಆ ನೋವನ್ನು ಆತನು ಅನುಭವಿಸ್ತಲಿದ್ನು ಪ್ರಿಯರೇ ಯಾಕಂದ್ರೆ ಒಂದು ಆ ಒಂದು ಹಿಡಿದು ಕೊಡಲ್ಪಟ್ಟ ಒಂದು ರಾತ್ರಿ ಅಲ್ಲಿಂದ ಆತನಿಗೆ ಹಿಂಸೆ ಸ್ಟಾರ್ಟ್ ಆಯ್ತು ಆತನಿಗೆ ಒಂಬತ್ತು ಗಂಟೆಗೆ ಶಿಲೆಬೆಗೆ ಹಾಕಲ್ಪಡ್ತಾರೆ ಅನೇಕ ನೋವುಗಳನ್ನು ಅನುಭವಿಸುತ್ತಾ ಆತನು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾ ಆತನು ಅನೇಕ ನಿಂದನೆಗಳನ್ನು ಆತನು ಅನುಭವಿಸುತ್ತಾ ನನಗೋಸ್ಕರ ಮತ್ತು ನಿಮಗೋಸ್ಕರ ನಾವು ನೀವು ಮಾಡಿರುವ ಪಾಪಗಳಿಗೋಸ್ಕರ ಅಪರಾಧಗಳಿಗೋಸ್ಕರ ಮತ್ತು ತಪ್ಪುಗಳಿಗೋಸ್ಕರ ಆತನು ಸಹಿಸಿಕೊಂಡಿದನು ಇಲ್ಲಿ ನಾವು ಒಂದು ಒಂಬತ್ತು ಗಂಟೆಗೆ ಆತನು ಒಂದು ಮಾತನ್ನು ಹೇಳ್ತಾನೆ ಮತ್ತು ಹತ್ತು ಗಂಟೆಗೆ ಒಂದು ಎರಡನೇ ಮಾತನ್ನು ಹೇಳ್ತಾನೆ ನಾವು ಹನ್ನೊಂದು ಗಂಟೆಗೆ ಒಂದು ಮೂರನೆಯ ಮಾತನ್ನು ಆಲಿಸಲಿಕ್ಕೆ ಇದ್ದೇವೆ ದೇವರು ಏನು ಹೇಳಿದ್ರು ಎಂಬುದಾಗಿ ನೋಡುವಾಗ ಆತನು ಅಲ್ಲಿ ಯುಹಾನನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಾಕ್ಯದಲ್ಲಿ ಯುಹಾನ ಹತ್ತೊಂಬತ್ತು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ತಾಯಿಗೆ ಅಮ್ಮ ಯುಗೋ ನಿನ್ನ ಮಗನು ಎಂದು ಹೇಳಿದನು ತರುವಾಯ ಆ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು ಇಲ್ಲಿ ನಾವು ಇಗೋ ತನ್ನ ಒಂದು ಆತನು ಒಂದು ಸಂಭಾಷಣೆಯನ್ನು ಆತನು ಇದ್ದಾನೆ ಅಂದ್ರೆ ಆತನು ಆತನಲ್ಲಿರುವಂತಹ ಒಂದು ಆ ಎಮೋಷನಲ್ ಅನ್ನೋ ಅದನ್ನು ಹೊರಗೆ ಹಾಕ್ತಲಿದ್ದಾನೆ ಅಂದರೆ ಆತನ ಭಾವನೆಯನ್ನು ಇಲ್ಲಿ ಪ್ರಿಯ ಏನಂತಾರೆ ಪ್ರಿಯ ಸೇವಕನು ಪ್ರಿಯ ಶಿಷ್ಯನು ಪ್ರೀತಿಯ ಶಿಷ್ಯನು ಎಂಬುದಾಗಿ ನಾವು ನೋಡುವಾಗ ಆ ಪ್ರೀತಿಯ ಶಿಷ್ಯ ಯಾರಾಗಿದ್ದರು ಆತನು ಏನ ಆತನಿಗೆ ಯಾಕೆ ಯೇಸು ಸ್ವಾಮಿ ಎಲ್ಲಾ ಶಿಷ್ಯರಿಗಿಂತ ಅತಿ ಹೆಚ್ಚಾಗಿ ಆತನು ಪ್ರೀತಿಸಿದನು ಎಂಬುದಾಗಿ ನೋಡುವಾಗ ಆ ಶಿಷ್ಯನು ಯಾವಾಗಲೂ ಯೇಸು ಸ್ವಾಮಿಯ ಹತ್ತಿರನೇ ಇರುವಾತನಾಗಿದ್ದನು ಆತನು ಯೇಸು ಸ್ವಾಮಿಯ ಒಂದು ಎದೆಗೆ ಒರಗಿಸಿಕೊಂಡೇ ಇರುತ್ತನು ಎಂಬುದಾಗಿ ನಾವು ನೋಡ್ತೇವೆ ಆ ಶಿಷ್ಯ ಬೇರೆ ಯಾರು ಅಲ್ಲ ಆತನೇ ಯುಹಾನನು ಆ ಯುಹಾನನು ತನ್ನ ಶಿಷ್ಯ ಆ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅದೆಲ್ಲವನ್ನು ಆತನು ಕಟ್ಟುನಿಟ್ಟಾಗಿ ಆತನು ಪರಿಪಾಲನೆ ಮಾಡುವತನಾಗಿದ್ದನು ಮತ್ತು ಯೇಸುವಿನ ಮಾತಿಗೆ ಆತನು ಆತನಾಗಿದ್ದನು ಇಲ್ಲಿ ಯೇಸು ಆತನಿಗೆ ಅತಿ ಹೆಚ್ಚಾಗಿ ಆತನು ಪ್ರೀತಿಸಿದನು ಯಾಕಂದ್ರೆ ಆತನು ಎಲ್ಲರಕ್ಕಿಂತ ಆತನು ಸಣ್ಣವನಾಗಿದ್ದನು ಎಲ್ಲಾ ಶಿಷ್ಯರಿಗಿಂತ ಆತನು ಸಣ್ಣವನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿ ಯೇಸು ಸ್ವಾಮಿ ಹೇಳಿರುವ ಪ್ರತಿಯೊಂದು ಮಾತಿಗೆ ಆ ತಕ್ಕಂತೆ ಆತನು ನಡೆಯುವಾಗ ಯೇಸು ಸ್ವಾಮಿ ಅಲ್ಲಿ ಶಿಲುಬೆಯ ಮೇಲೆ ಆತನು ಇರುವಾಗ ಆತನ ಒಂದು ಅದು ಭಾವನೆಯ ಆತನಲ್ಲಿರುವಂತಹ ಭಾವನೆಯನ್ನು ಆತನಲ್ಲಿರುವಂತಹ ಆ ಒಂದು ಅಂಟುವಿಕೆ ಅದರ ಶಿಷ್ಯನ ಹತ್ರ ಇರುವಂತಹ ಒಂದು ಅಂಟುವಿಕೆಯನ್ನು ಆತನು ತೋರಿಸಲ್ಪಡ್ತಲಿದ್ದಾನೆ ಏನಂದ್ರೆ ತನ್ನ ಶಿಷ್ಯನಿಗೆ ಪ್ರಿಯ ಶಿಷ್ಯನಿಗೆ ಆತನು ನೋಡ್ತಲಿದ್ದಾನೆ ತನ್ನ ತಾಯಿಯನ್ನು ಕೂಡ ಆತನು ನೋಡ್ತಲಿದ್ದಾನೆ ಇಲ್ಲಿ ನಾವು ನೋಡುವಾಗ ಯಾರಾದರೂ ಒಬ್ಬ ತಾಯಿ ತನ್ನ ಮಗ ಈ ರೀತಿಯಾಗಿ ಶಿಲುಬೆಯ ಮೇಲೆ ಪ್ರಾಣ ಕೊಡ್ತಲಿರುವಾಗ ಆ ತಾಯಿಯ ಒಂದು ಭಾವನೆ ಯಾವ ರೀತಿ ಇರುವಂತದಾಗಿದೆ ಅಂದ್ರೆ ಅಲ್ಲಿ ನಿಂತುಕೊಂಡು ಅವರಿಬ್ಬರು ಶಿಷ್ಯ ಮತ್ತು ಆ ತಾಯಿಯನ್ನು ಆತನು ನೋಡುವಾಗ ಅವರು ಆ ಮನದಲ್ಲಿ ಆತನ ದುಃಖವನ್ನು ಅವರು ತುಂಬಿಕೊಂಡಿದ್ರು ಪ್ರಿಯರೇ ಆ ದುಃಖವನ್ನು ಅವರಿಂದ ಹಾಕುವುದಕ್ಕಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾನೆ ಒಂದು ಜವಾಬ್ದಾರಿಯನ್ನು ಜವಾಬ್ದಾರಿಯ ಮಾತುಗಳನ್ನು ಆತನು ಮಾತಾಡ್ತಲಿದ್ದಾನೆ ಮತ್ತು ಆತನಲ್ಲಿ ಇರುವಂತಹ ಆ ಜವಾಬ್ದಾರಿ ಆ ಒಂದು ರೆಸ್ಪಾನ್ಸಿಬಿಲಿಟಿ ಆತನ ಶಿಷ್ಯನಿಗೆ ಕೊಡ್ತಾ ಇದ್ದಾನೆ ಏನಂದ್ರೆ ತನ್ನ ತಾಯಿಯನ್ನು ಆತನು ನೋಡಿಕೊಳ್ಳುವುದಕ್ಕಾಗಿ ಅಲ್ಲಿ ಏನ್ ಹೇಳ್ತಾನೆ ಈಗ ತಾಯಿ ಈತನು ನಿನ್ನ ಮಗನು ಆ ಶಿಷ್ಯನಿಗೆ ನೋಡಿ ಈತನು ನಿನ್ನ ಮಗನು ಮತ್ತು ಆ ತಾಯಿಗೆ ನೋಡಿ ಹೇಳ್ತಾನೆ ಈತನು ಈತ ನಿನ್ನ ಮಗನು ಮತ್ತೆ ಶಿಷ್ಯನಿಗೆ ನೋಡಿ ಹೇಳ್ತಾರೆ ಏನಂದ್ರೆ ಈಕೆ ನಿಮ್ಮ ತಾಯಿ ಎಂಬುದಾಗಿ ಯಾಕಂದ್ರೆ ಆ ಶಿಷ್ಯನು ತನ್ನ ತಂದೆ ತಾಯಿಯನ್ನು ತಂದೆಯ ಮನೆಯನ್ನು ಆತನು ಬಿಟ್ಟು ಯೇಸು ಸ್ವಾಮಿ ಕರೆದಾಗ ಯೇಸು ಸ್ವಾಮಿಯ ಹಿಂದೆ ಆತನು ಬಂದಿರುವ ಆತನಾಗಿದ್ದಾನೆ ಪ್ರಿಯರೇ ಆ ಯೇಸು ಸ್ವಾಮಿ ಆ ಯೋಹಾನನ ಶಿಷ್ಯನಿಗೆ ಒಂದು ತಾಯಿಯ ಪ್ರೀತಿಯನ್ನು ಆತನು ದಿನನಿತ್ಯ ಆತನು ತೋರಿಸ್ತಲಿದ್ದನು ಯೇಸು ಸ್ವಾಮಿ ಯಾವಾಗ ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಕೊಡ್ತಾನೆ ದೈಹಿಕವಾಗಿ ಆತನು ಯುಹಾನನ ಜೊತೆ ಇರುವುದಿಲ್ಲ ಎಂಬುದಾಗಿ ಗೊತ್ತಾದಾಗ ಏನಾಗ್ತದೆ ಅಂದ್ರೆ ಆ ಒಂದು ಶಿಷ್ಯನಿಗೆ ಆ ತಾಯಿಯ ಒಂದು ಪ್ರೀತಿ ಎಲ್ಲಿ ಹುಡುಕ್ಲಿ ಎಂಬುದಾಗಿ ಆತನು ಆ ಒಂದು ಮನದಲ್ಲಿ ಆತನು ದುಃಖಿಸ್ತಾನೆ ಇರುವಾಗ ಆ ದುಃಖವನ್ನು ಆತನು ಪರಾಂಬರಿಸಿ ಏನಂತಾನೆ ಅಂದ್ರೆ ಈಕೆ ನಿನ್ನ ತಾಯಿ ಎಂಬುದಾಗಿ ಆ ತಾಯಿಯ ಪ್ರೀತಿ ಯಾರೆಲ್ಲ ತಾಯಿಯನ್ನು ಕಳೆದುಕೊಂಡಿದ್ದಾರೆ ಯೇಸುಸ್ವಾಮಿ ಅವರಿಗೆ ತಾಯಿಯ ಒಂದು ಪ್ರೀತಿಯನ್ನು ಕೊಡುವ ತನಾಗಿದ್ದಾನೆ ಪ್ರೇರಿ ಮತ್ತೆ ಅದೇ ಸ್ಥಳದಲ್ಲಿ ಅದೇ ಸಮಯದಲ್ಲಿ ಯಾರೆಲ್ಲ ತನ್ನ ಮಗನನ್ನು ಕಳೆದುಕೊಂಡಿರುವಾಗ ಮಗನ ಒಂದು ಆ ನೋವನ್ನು ಅನುಭವಿಸಲಿದ್ದಾರೆ ಅವರಿಗೆ ಕೂಡ ಆ ಮಗನ ಒಂದು ಪ್ರೀತಿ ಆ ಮಗನ ಒಂದು ಸ್ಥಾನವನ್ನು ಆತನು ತುಂಬಿಸುವತನಾಗಿದ್ದಾನೆ ಯೇಸುಸ್ವಾಮಿ ಬಂದಿರುವುದೇ ನನ್ನ ನಿನ್ನ ಪಾಪಗಳಿಗೋಸ್ಕರ ಈ ಲೋಕದಲ್ಲೆಲ್ಲ ಪಾಪವು ಹರಡಿತು ಆ ಪಾಪ ಪರಿಹಾರಕ್ಕಾಗಿ ಒಂದು ಮನುಷ್ಯನ ರಕ್ತ ಬೇಕಾಗಿತ್ತು ಪ್ರಿಯರೆ ಆ ಮನುಷ್ಯನ ರಕ್ತ ಅದು ಯೇಸು ಸ್ವಾಮಿ ನನ್ನನ್ನು ಮತ್ತು ನಿಮ್ಮನ್ನು ಅತಿಯಾಗಿ ಆತನು ಪ್ರೀತಿ ಮಾಡಿರುವುದರಿಂದ ನಮ್ಮ ಒಂದು ರಕ್ತ ಆತನು ಕೊಡೋದಕ್ಕೆ ಇಷ್ಟ ಇಲ್ಲದ ಕಾರಣ ಆತನು ದೇವರಾಗಿದ್ರು ಕೂಡ ಆತನು ತಾಯಿಯ ಗರ್ಭದಲ್ಲಿ ಆತನು ಜನಿಸಿ ಮನುಷ್ಯನಾಗಿ ಆತನೇ ಒಂದು ಬಲಿಯಾದನು ಯಾವ ರೀತಿ ನಾವು ಆ ಒಂದು ಬಲಿಯನ್ನು ನಾವು ನೋಡ್ತೇವೆ ಬಲಿ ಕೊಡುವುದನ್ನು ನೋಡ್ತೇವೆ ಲೋಕದಲ್ಲಿ ಅನೇಕರು ಬಲಿಯನ್ನು ಕೊಡ್ತಾರೆ ಆ ಬಲಿ ಕೊಡುವುದರ ಮುಖಾಂತರ ಆ ರಕ್ತದಿಂದ ಆ ರಕ್ತ ಒಂದು ಸೂಚನೆ ಆಗಿದೆ ಅದು ಬಿಡುಗಡೆಗೆ ಯಾವಾಗ ಅದು ರಕ್ತ ಸುರಿಯಲ್ ನಮ್ಮ ಎಲ್ಲಾ ಪಾಪ ಅಪರಾಧಗಳು ಎಲ್ಲಾ ನಮ್ಮ ಶಾಪಗಳು ಎಲ್ಲಾ ನಮ್ಮ ಬಂಧನಗಳು ಅದು ಮುರಿಯಲ್ಪಡುವಂತದ್ದಾಗಿದೆ ನಮಗೆ ಬಿಡುಗಡೆ ಆಗುವಂತದಾಗಿದೆ ಮತ್ತು ನಮಗೆ ರಕ್ಷಣೆಯನ್ನು ಸಿಗುವಂತದಾಗಿದೆ ಇಲ್ಲಿ ನೋಡುವಾಗ ಯೇಸು ಸ್ವಾಮಿ ಆತನು ಬಂದಿರುವುದೇ ಆತನು ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ಅದು ತನ್ನ ತಾಯಿಗೆ ಗೊತ್ತಿತ್ತು ಯೇಸು ಸ್ವಾಮಿ ಒಂದು ದಿನ ಈ ರೀತಿ ಸಾಯ್ತಾರೆ ಎಂಬುದಾಗಿ ಬಟ್ ಆದರೂ ಕೂಡ ಒಂದು ದೈಹಿಕವಾಗಿ ಒಂದು ಅಟ್ಯಾಚ್ಮೆಂಟ್ ಇರುವಾಗ ಅಲ್ಲಿ ಏನಾಗಿದೆ ಅಂದ್ರೆ ತನ್ನ ಒಂಬತ್ತು ತಿಂಗಳು ಗರ್ಭದಲ್ಲಿ ಹೆತ್ತು ಆತಗೆ ಹಡೆದಿರುವ ಕಾರಣ ಆಕೆಯಲ್ಲಿ ಆ ದುಃಖವನ್ನು ತಾಳದೆ ಹೋದಾಗ ಆತನ ಹೇಳ್ತಾನೆ ನಾನು ಇಲ್ಲದೇ ಇರುವಾಗ ಈ ನಿನ್ನ ನನ್ನ ಶಿಷ್ಯನು ಈತನು ನಿನ್ನ ಮಗನಾಗಿ ಆ ಮಗನ ಒಂದು ನಿನಗೆ ಪ್ರೀತಿಯನ್ನು ಕೊಡುವಾತನೇ ಆಗಿದ್ದಾನೆ ಎಂಬುದಾಗಿ ಇಲ್ಲಿ ನೋಡುವಾಗ ಒಂದು ಒಂದು ರೆಸ್ಪಾನ್ಸಿಬಿಲಿಟಿಯ ಬಗ್ಗೆ ನೋಡ್ತಾ ಇದ್ದೇವೆ ಒಂದು ಕೌಟುಂಬದ ಬಗ್ಗೆ ನಾವು ನೋಡ್ತಾ ಆ ಒಂದು ಮಾತಿಗೆ ಯೇಸು ಸ್ವಾಮಿ ಹೇಳಿರುವ ಮಾತಿಗೆ ಆ ತಾಯಿ ಮತ್ತು ಶಿಷ್ಯನು ಇಬ್ಬರು ಕೂಡ ವಿಧೇಯರಾಗ್ತಾರೆ ಮತ್ತು ಇಲ್ಲಿ ನಾವು ಮುಂದಿನ ಅದೇ ವಾಕ್ಯದಲ್ಲಿ ನೋಡುವಾಗ ಆ ಹೊತ್ತಿನಿಂದ ಆ ಶಿಷ್ಯನ ಏನ್ ಮಾಡ್ತಾನೆ ಆಕೆಯನ್ನು ತನ್ನ ಮನೆಯಲ್ಲಿಯೇ ಇರಿಸಿಕೊಳ್ತಾನೆ ಇರಿಸಿಕೊಂಡು ಆಕೆಯನ್ನು ಆತನು ಮಗನ ಒಂದು ಯಾವ ರೀತಿ ಯೇಸುಸ್ವಾಮಿ ಇದ್ದಾಗ ತಾಯಿಯನ್ನು ನೋಡಬೇಕಾಗಿತ್ತು ಒಂದು ಮಗನು ತಾಯಿಗೆ ಯಾವ ರೀತಿ ನೋಡಬೇಕಾಗಿತ್ತು ಆ ರೀತಿ ಆತನು ನೋಡುವತನಾಗಿದ್ದಾನೆ ಪ್ರೇರೆ ಇಲ್ಲಿ ನಾವು ಈ ವಾಕ್ಯದ ಮುಖಾಂತರ ನಾವು ಏನು ಕಲಿತುಕೊಂಡಿದ್ದೇವೆ ಅಂದ್ರೆ ಒಂದು ತಾಯಿಯನ್ನು ಕಳೆದುಕೊಂಡಂತಹ ಒಂದು ಮಗನನ್ನು ತಾಯಿಯ ಒಂದು ಸ್ಥಾನವನ್ನು ತುಂಬಿಸಲು ಶಕ್ತನಾಗಿರುವತನು ಯೇಸು ಸ್ವಾಮಿಯಾಗಿದ್ದಾನೆ ಪ್ರಿಯರೇ ಮತ್ತು ಯಾರೆಲ್ಲ ಒಂದು ಮಗನ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಮಗನನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಒಂದು ತಾಯಿ ಒಂದು ಮಗನನ್ನು ಕೊಡುವ ಒಂದು ಕೊಡಲು ಶಕ್ತನಾಗಿರುವ ಆತನು ಅದು ಯೇಸು ಸ್ವಾಮಿ ಆಗಿದ್ದಾರೆ ಎಂಬುದಾಗಿ ವಾಕ್ಯದ ಮುಖಾಂತರ ನಾವು ನೋಡ್ತೇವೆ ಪ್ರಿಯರೇ ಮತ್ತು ದೇವರು ಪ್ರತಿಯೊಬ್ಬರನ್ನು ಆತನು ಇದೇ ರೀತಿಯಾಗಿ ಆತನು ಉಪಯೋಗಿಸಿಕೊಳ್ಳುವ ಆತನಾಗಿದ್ದಾನೆ ನಾವು ಮುಂದೆ ನೋಡುವಾಗ ಆ ಯುಹಾನನನ್ನು ಯೇಸುಸ್ವಾಮಿ ಯಾವ ರೀತಿ ಉಪಯೋಗಿಸಲ್ಪಟ್ಟಿದ್ದಾರೆ ಅಂದ್ರೆ ನಾವು ಸತ್ಯ ವೇದದಲ್ಲಿ ಯುಹಾನನ್ನು ಬರೆದ ಸುವಾರ್ತೆ ಅದು ಕೂಡ ಅದು ಯುಹಾನನ್ನು ಬರೆಯಲ್ಪಟ್ಟಿರ್ತಾನೆ ಮತ್ತು ಯುಹಾನನು ಮತ್ತು ಪತ್ರಿಕೆಗಳು ಕೂಡ ಅದು ಯುಹಾನನೆ ಬರೆಯಲ್ಪಟ್ಟಿರ್ತಾನೆ ಒಂದನೇ ಯೋಹಾನ ಎರಡನೇ ಯೋಹಾನ ಮತ್ತು ಮೂರನೇ ಯೋಹಾನ ಮೂರು ಪತ್ರಿಕೆಗಳು ಅದು ದೇವರ ಒಂದು ಪ್ರೇರಪಣೆಯಿಂದ ಪವಿತ್ರ ಆತ್ಮನ ಸಹಾಯದಿಂದ ಆತನು ಬರೆಯಲ್ಪಡ್ತಾನೆ ಅದು ಎಲ್ಲದಕ್ಕಿಂತ ಮಿಗಿಲಾಗಿ ಒಂದು ಪ್ರಕಟಣೆ ಅದು ಯಾರಿಗೂ ಸಿಕ್ಕಿರಲಿಲ್ಲ ಪ್ರೇರೇ ಹನ್ನೆರಡು ಮಂದಿ ಶಿಷ್ಯರು ಇದ್ರು ಹನ್ನೆರಡು ಮಂದಿ ಶಿಷ್ಯರಿಗೆ ಆ ಪ್ರಕಟಣೆ ಸಿಕ್ಕಿಲ್ಲ ಅದು ಯೋಹಾನನಿಗೆ ಮಾತ್ರ ಅದು ಪ್ರಕಟಣೆ ಸಿಕ್ಕಿದೆ ಆ ಪ್ರಕಟಣೆ ಎಂಬ ಒಂದು ಪುಸ್ತಕ ಕೂಡ ಅದು ಯೋಹಾನನೇ ಬರೆಯಲ್ಪಟ್ಟಿರ್ತಾನೆ ಅದಕ್ಕೆ ಯೇಸು ಸ್ವಾಮಿ ಆತನು ಯೇಸು ಆತನ ಶಿಷ್ಯನ ಮೇಲೆ ಆತನು ನಂಬಿಕೆ ಇತ್ತು ಮತ್ತು ಅದನ್ನು ಆ ಶಿಷ್ಯನು ಕೂಡ ಅದೇ ರೀತಿಯಾಗಿ ನಂಬಿಗಸ್ತನಾಗಿ ಯೇಸು ಕ್ರಿಸ್ತನ ಇರುವಾಗ ಯೇಸು ಸ್ವಾಮಿಯ ಮಾತಿಗೆ ಆತನು ವಿಧೇಯನಾಗಿ ನಂಬಿಗಸ್ತನಾಗಿ ಆತನು ಜೀವಿಸ ಾಗಿ ನಾವು ನೋಡ್ತೇವೆ